ಎಲ್ಲ ಇಂಡಸ್ಟ್ರಿಗಳಲ್ಲೂ ಪ್ರತಿ ಹತ್ತು ವರ್ಷಕ್ಕೆ ಒಂದಷ್ಟು ಹೊಸ ಮುಖಗಳು ಸದ್ದು ಮಾಡ್ತವೆ ಅಂಡ್ ತಮ್ಮ ಕನ್ಸಿಸ್ಟೆನ್ಸಿಯಿಂದ ಆಲ್ರೆಡಿ ಹೆಸರುವಾಸಿಯಾಗಿರೋ ಸ್ಟಾರ್ಗಳ ಮಧ್ಯೆ ಹೋಗಿ ಅವರದ್ದೇ ಆದ ಒಂದು ಫ್ಯಾನ್ ಬೇಸ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ತಾರೆ ಇದು ನಮ್ಮಲ್ಲಿ ಕೂಡ ಆಗಿದೆ ಬಟ್ ಅದರ ಸಂಖ್ಯೆ ತುಂಬಾ ಕಮ್ಮಿ ಅಷ್ಟೆ ಹಾಗೇನೆ ಈಗಲೂ ಕೂಡ ಕೆಲವೊಂದು ಪ್ರತಿಭೆಗಳು ಅವರ ಟ್ಯಾಲೆಂಟ್ ಇಂದ ಹಾಗೆ ಅವರ ಪರಿಶ್ರಮದಿಂದ ನಾವು ಕೂಡ ಮುಂದೆ ದೊಡ್ಡದಾಗೆ ಸದ್ದು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಈ ವಿಡಿಯೋ ಅಂತ ಹೀರೋಗಳ ಬಗ್ಗೆ ಫೈವ್ ಪ್ರಾಮಿಸಿಂಗ್ ಟ್ಯಾಲೆಂಟ್ಸ್ ಹೂ ಕ್ಯಾನ್ ಬಿಕಮ್ ಸ್ಟಾರ್ಸ್ ಇನ್ ಫ್ಯೂಚರ್ ಮುಂದಿನ ಸಮಯದಲ್ಲಿ ಕನ್ನಡ ಚಿತ್ರರಂಗದ ಸ್ಟಾರ್ ಪಟ್ಟಿ ಹೇಗೆಲ್ಲ ಬದಲಾಗ್ಬೋದು ಅಂತ ಹೇಳೋ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಟೈಮ್ ವೇಸ್ಟ್ ಯಾಕೆ ಲೆಟ್ಸ್ ಜಂಪ್ ಇನ್ ಟು ದಿಸ್ ಅನೀಶ್ ತೇಜೇಶ್ವರ್ ಇವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟದ್ದು ರೀಸೆಂಟ್ ಆಗಿ ಹತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿಕೊಂಡಂತಹ ನಮ್ಮ ಏರಿಯಾದಲ್ಲಿ ಒಂದಿನ ಸಿನಿಮಾದಿಂದ ಇಟ್ಸ್ ಅ ಗೊಡ್ಡಬು ಅದಾದ ನಂತರ ಕಾಫಿ ವಿತ್ ಮೈ ವೈಫ್ ಅನ್ನೋ ಬೈಲಿಂಗ್ ವೋಲ್ ಸಿನಿಮಾನು ಮಾಡಿದ್ದಾರೆ ಬಟ್ ಟೋಟಲಿ ಇವರ ಮೇಲೆ ನಂಬಿಕೆ ಹುಟ್ಟೋ ಹಾಗೆ ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಬಂದ ಅಕೀರಾ ಸಿನಿಮಾ ಒಬ್ಬ ಹೀರೋನ ಲಾಂಚ್ ಮಾಡೋ ರೀತಿ ಇತ್ತು ಟೆಕ್ನಿಕಲಿ ಬ್ರಿಲಿಯಂಟ್ ಅಂಡ್ ಅನೀಶ್ ಅವರು ಇದೇ ನನ್ನ ಕೊನೆಯ ಚಾನ್ಸ್ ಅನ್ನೋ ರೀತಿ ಪರ್ಫಾಮ್ ಮಾಡಿದ್ದಾರೆ ಎತ್ತಕೊಂಡು ಹೋಗುಮಾ ಅಂಡ್ ಕಣ್ಣ ಸಂದೆಯಿಂದಲೇ ಎರಡರಲ್ಲೂ ಡ್ಯಾನ್ಸ್ನ ತಿಂದು ಬಿಸಾಕಿದ್ದಾರೆ ಸಿನಿಮಾ ವಾಸ್ ಡೀಸೆಂಟ್ ಕಮರ್ಷಿಯಲ್ ಹಿಟ್ ಮೇ ಬಿ ಆ ಖುಷಿಯಿಂದನೇ ಮುಂದಿನ ಸಿನಿಮಾಗೆ ಅವರೇ ಪ್ರೊಡ್ಯೂಸರ್ ಆದರೂ ಅನಿಸುತ್ತೆ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೆ ಟಾರ್ಗೆಟೆಡ್ ಆಡಿಯನ್ಸ್ಗೋಸ್ಕರ ಅಂಡ್ ಅವರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಕೂಡ ಆದರು ಹೀಗೆ ಸಣ್ಣದಾಗಿ ಒಂದು ಫ್ಯಾನ್ ಬೇಸ್ ಬೆಳೀತಾ ಇದೆ ಮುಂದಿನ ಸ್ಕ್ರಿಪ್ಟ್ ಸೆಲೆಕ್ಷನ್ಗಳಲ್ಲಿ ಸ್ವಲ್ಪ ನಿಗಾ ವಹಿಸಿದ್ರೆ ಸಾಕು ಕಣ್ಣ ಸನ್ನೆಯಿಂದಲೇನೆ ಸ್ಟಾರ್ ಅನ್ನೋ ಪಟ್ಟನ ಆರಾಮಾಗಿ ತಕೊಂಡು ಹೋಗ್ಬೋದು ಪ್ರವೀಣ್ ತೇಜ್ ಪರ್ಸನಲ್ ಫೇವ್ರೆಟ್ ಇವರನ್ನ ಅಂಡರ್ ರೇಟೆಡ್ ಅಂತನೂ ಹೇಳ್ಬೋದು ಸೀರಿಯಲ್ಗಳಲ್ಲಿ ಕೆಲಸ ಮಾಡಿ ಹಾಗೆ ಒಂದೆರಡು ಸಿನಿಮಾಗಳಲ್ಲಿ ಸಣ್ಣ ರೋಲ್ಗಳಲ್ಲೂ ಕೂಡ ಮಾಡಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಯಿಂದ ಎಸ್ಟಾಬ್ಲಿಷ್ ಆದರು ನಂತರ ಬಂದ ಎಲ್ಲ ಸಿನಿಮಾಗಳು ಒಂದೊಂದು ರೀತಿ ರಿಸಲ್ಟ್ಗೆ ಸಂಬಂಧ ಇಲ್ಲದೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನೇ ಆರಿಸ್ಕೊಳ್ತಾ ಬಂದಿದ್ದಾರೆ ಚೂರಿಕಟ್ಟೆ ಸ್ಟ್ರೈಕರ್ ಹೀಗೊಂದು ದಿನ ಹೀಗೆ ಎಲ್ಲ ಜಾನರ್ಗಳನ್ನು ಕವರ್ ಮಾಡಿದ್ದಾರೆ ಸಿನಿಮಾಗಳು ಚೆನ್ನಾಗಿದ್ದರೂ ಪ್ರಶಂಸೆ ಮಾತ್ರ ಸಿಗ್ತಾ ಇರಲಿಲ್ಲ ಬಟ್ ರೀಸೆಂಟ್ ಆಗಿ ಬಂದಂಥ ಮುಂದಿನ ನಿಲ್ದಾಣ ತನ್ನ ಕ್ವಾಲಿಟಿಯಿಂದ ಇವರ ನಿಲ್ದಾಣ ಚೇಂಜ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಆ್ಯಂಡ್ ಅದಾಗಲಿ ಅಂತಲೂ ಕೇಳ್ಕೊಳ್ತೀನಿ ಆ್ಯಕ್ಚುಲಿ ಇವರ ಬಗ್ಗೆ ನನಗೆ ಇನ್ನೂ ಹೇಳೋದಿದೆ ಆದರೂ ಬೇಡ ಯಾಕಂದರೆ ನಿಮಗೆ ಮುಂದಿನ ಹೀರೋಗಳ ಬಗ್ಗೆ ಕೇಳೋದಿದೆ ರಿಷಿ ಇವರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ತಿಳ್ಕೊಳೋದಕ್ಕೆ ಜಸ್ಟ್ ಆಪರೇಷನ್ ಅಲಮೇಲಮಿಂದ ಫಸ್ಟ್ ಟೀಸರ್ ನೋಡಿದ್ರೆ ಸಾಕು ಇಂಟ್ರೊಡ್ಯೂಸಿಂಗ್ ಪಮ್ಮಿ ಸಾರಿ ಪರ್ಮಿ ಹಿ ಜಸ್ಟ್ ನೈಲ್ಡ್ ಇಟ್ ಕಾಮಿಡಿ ಟೈಮಿಂಗ್ ಮಾತ್ರ ಅನದರ್ ಲೆವೆಲ್ ಸಾಲದಕ್ಕೆ ಸಿನಿಮಾ ಸೂಪರ್ ಹಿಟ್ ಕೂಡ ಆಯ್ತು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ ಹಾಗೆ ಧಾರಾವಾಹಿಗಳಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಮೇ ಬಿ ಅದಕ್ಕೆ ಏನೋ ಕವಲುದಾರಿಲಿ ಇದ್ದಂಥ ಸೀರಿಯಸ್ ರೋಲ್ನು ಅಷ್ಟು ಈಸಿಯಾಗಿ ನಿಭಾಯಿಸಿದ್ದು ಸರ್ಪ್ರೈಸಿಂಗ್ಲಿ ಹೆವಿ ಹೈಟ್ ಇದ್ರೂ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಹಿ ಇಸ್ ಅ ಪ್ಯಾಕೇಜ್ ಈಗ ಸಿಕ್ಕಿರುವಂತಹ ಸುವರ್ಣ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಖುಷಿ ಪಡಿಸ್ಲಿ ಅನ್ನೋದೇ ನನ್ನ ಉದ್ದೇಶ ಆದ್ರೂ ಗಾಳಿಪಟ ಪಾರ್ಟ್ ಟೂ ಅಲ್ಲಿ ಅಟ್ಲೀಸ್ಟ್ ಥರ್ಡ್ ಹೀರೋನಾದ್ರು ಇವ್ರು ಆಗ್ಬೇಕಿತ್ತಲ್ವಾ ಏನಂತೀರಾ ಡಾರ್ಲಿಂಗ್ ಕೃಷ್ಣ ನಿನ್ನೆ ತನಕ ಇವ್ರು ಸ್ಟಾರ್ ಆಗ್ಬೋದಿತ್ತು ಅನ್ನೋ ಲಿಸ್ಟ್ ಅಲ್ಲಿ ಇದ್ದೋರು ಇವತ್ತು ಇವರು ಸ್ಟಾರ್ ಆಗ್ತಾರೆ ಅನ್ನೋ ಲಿಸ್ಟ್ ಗೆ ಬಂದ್ಬಿಟ್ಟಿದ್ದಾರೆ ಒಂದೇ ಒಂದು ಸಿನಿಮಾ ಇಡೀ ಕೆರಿಯರ್ ನ ತಿರು ಹಾಕಿದೆ ನಮ್ ರಂಗಣ್ಣನ್ ಹೋಟೆಲ್ ಅಲ್ಲಿ ದೋಸೆನೂ ಹಿಂಗ್ ತಿರ್ವಾಕಲ್ಲ ಕಂಪೆರಿಟಿವ್ಲಿ ಇವರಿಗೆ ಜಾಸ್ತಿನೇ ಆಪರ್ಚುನಿಟಿಗಳು ಸಿಕ್ಕಿದವೆ ಆದರೂ ಹೆಸರು ಮಾಡಲಿಲ್ಲ ಅಂದರೆ ಅವರ ಬ್ಯಾಡ್ ಸ್ಕ್ರಿಪ್ಟ್ ಸೆಲೆಕ್ಷನ್ಗಳಿಂದ ಎನಿವೆ ಅದೆಲ್ಲ ಆಗಿದ್ಕೇನೆ ಇವರಲ್ಲಿದ್ದ ಒಬ್ಬ ನ್ಯಾಚುರಲ್ ಡೈರೆಕ್ಟರ್ ಹೊರಗೆ ಬಂದರು ಅನಿಸುತ್ತೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸ್ ಇದೆ ಹಾಗೆ ಲವ್ ಮಾಕ್ಟೇಲ್ನಲ್ಲಿ ಎರಡು ಮೂರು ಶೇಡ್ಗಳನ್ನು ನೀಟಾಗಿ ನಿಭಾಯಿಸಿ ಆ್ಯಕ್ಟಿಂಗ್ ಕೂಡ ಬರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಹಿಂದೆ ಮಾಡಿದ ಹಾಗೆ ಜೋ ಅಂತ ಸ್ಕ್ರಿಪ್ಟ್ಗಳನ್ನು ಆರಿಸ್ಕೊಳ್ದೆ ಸ್ವಲ್ಪ ಎಚ್ಚೆತ್ಕೊಂಡು ಹೆಜ್ಜೆಗಳನ್ನು ಇಟ್ಟರೆ ಕನ್ನಡಿಗರಿಂದ ನಿಧಿಮಾತರದ ಪ್ರೀತಿ ಸಿಗೋದಂತೂ ಖಂಡಿತ ನಿರೂಪ್ ಭಂಡಾರಿ ರಂಗಿತರಂಗ ಬ್ಲಾಕ್ ಬಸ್ಟರ್ ಆದರೂ ಇವರ ಪರ್ಫಾರ್ಮೆನ್ಸ್ ಮೇಲೆ ಏನು ಸಿನಿಮಾ ನಿಂತಿರಲಿಲ್ಲ ಅಂಡ್ ಪರ್ಫಾರ್ಮ್ ಮಾಡೋವಂಥ ಕ್ಯಾರೆಕ್ಟರ್ ಕೂಡ ಅದಾಗಿರ್ಲಿಲ್ಲ ಬಟ್ ರಾಜರಥದಲ್ಲಿ ಇವರ ಆಕ್ಟಿಂಗ್ ಇಷ್ಟ ಆಗತ್ತೆ ಲೈವ್ಲಿ ಆಗಿದ್ರು ಸೀರಿಯಸ್ ಆಗೋ ಇದ್ರು ಅಲ್ಲಲ್ಲಿ ತಮ್ಮ ಕಾಮಿಡಿ ಆ್ಯಂಗಲ್ನ ಕೂಡ ತೋರಿಸಿದ್ರು ಸೊ ಎಬಿಲಿಟಿ ಅಂತೂ ಇದೆ ಕ್ಲಾಸ್ ಸಿನಿಮಾಗಳನ್ನ ಮಾಡ್ತಾ ಇರೋ ಒಂದು ಮಾಸ್ ಕಟ್ಔಟ್ ಅನ್ಬೋದು ಈಗ ಆಲ್ರೆಡಿ ಹೆಸರು ಬಂದಿದೆ ಇನ್ನೂ ಹೆಚ್ಚಿನ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಅದನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕಷ್ಟೆ ಸೊ ಇದು ನನ್ನ ಲಿಸ್ಟ್ ಇವನ್ ಈ ಲಿಸ್ಟ್ಗೆ ನಿಖಿಲ್ ಕುಮಾರ್ ಅವರನ್ನು ಕೂಡ ಒಂದು ನಿಂದ ಸೇರಿಸ್ಬೋದು ಏನ್ ಬ್ರೋ ನಿನ್ನೆ ತನಕ ಚೆನ್ನಾಗಿದ್ರಿ ಏನಾಯ್ತು ಅಂತ ಕೇಳ್ಬೇಡಿ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಇವರು ಪ್ರಿಪೇರ್ ಆಗಿ ಬಂದಿದ್ದಾರೆ ನ ಕಲ್ತಿದ್ದಾರೆ ಹಾಗೆ ಆಕ್ಷನ್ ಕೂಡ ಬರುತ್ತೆ ಬೇರೆದ್ರ ಬಗ್ಗೆ ಮಾತಾಡೋದು ಬೇಡ ಸೊ ಇದರಿಂದ ಮೇ ಬಿ ಅವರು ಮುಂದೆ ಒಬ್ಬ ಮಾಸ್ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗ್ಬೋದು ಅನ್ಕೊಳ್ತೀನಿ ಆಸ್ ಯೂಶುವಲ್ ಇದೆಲ್ಲ ನನ್ನ ಒಪಿನಿಯನ್ ಸೊ ನಿಮಗೆ ಈ ಲಿಸ್ಟ್ ಸರಿ ಅನ್ಸಿದ್ರೆ ಅಥವಾ ನಿಮ್ಮ ಪ್ರಕಾರ ಇನ್ನು ಯಾರನ್ನೋ ಸೇರ್ಸ್ಬೇಕು ಅನ್ಸಿದ್ರು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡೋ ತರ ಇತ್ತು ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ